ಮುಂದಿನ ಸುದ್ದಿ. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಬ್ರ್ಯಾಂಡ್ ರ್ಯಾಂಕಿಂಗ್ನಲ್ಲಿ 2023 ಸಾಲಿನಲ್ಲಿ ಕರ್ನಾಟಕದ ಸಹಕಾರಿ ಹಾಲು ಮಾರಾಟ ಮಹಾಮಂಡಳಿ KMF ಡೈರಿ ಬ್ರ್ಯಾಂಡ್ ನಂದಿನಿ ಒಂದು ಸ್ಥಾನ ಮೇಲಕ್ಕೇರಿದೆ. 2027 ಏಳನೇ ಸ್ಥಾನದಲ್ಲಿದ್ದ ನಂದಿನಿ ಬ್ರ್ಯಾಂಡ್ 2023 ಆರನೇ ಸ್ಥಾನದಲ್ಲಿ ಗುರುತಿಸಿಕೊಂಡಿದೆ. ಮತ್ತೊಂದು ಕಡೆ 2022 ಎರಡನೇ ಸ್ಥಾನದಲ್ಲಿದ್ದ ಗುಜರಾತ್ನ ಅಮೂಲ್ ಮೂರನೇ ಸ್ಥಾನಕ್ಕೆ ಕುಸಿದಿದೆ. ಅಂದರೆ ನೋಡಿ, ಅಮಿತ್ ಶಾ ಮಂಡ್ಯಾಗೆ ಬಂದ್ಬಿಟ್ಟು ಏನು ನಂದಿನಿನೂ ಅಮೂಲ್ನೂ ಒಂದು ಮಾಡಿಬಿಡ್ತೀವಿ ಅಂಥೇಳಿ ರಾಜಕೀಯ ಮಾಡೋಕ್ಕೆ ಬಂದರು. ಜನ ಇಗ್ಗ ಮುಗ ತಗೊಂಡ್ರು. ಹಿಂಗೆ ದೊಡ್ಡ ರಾಜಕೀಯವಾಗಿ ತೊಟ್ಟಿ ಅತಿ ದೊಡ್ಡ ಷಡ್ಯಂತ್ರ ಆಗಬಾರ್ದು ಅಂತ. ಈಗ ನೋಡಿದ್ರೆ ಏನೊಂದು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ FMCG ಬ್ರ್ಯಾಂಡ್ ರ್ಯಾಂಕಿಂಗ್ನಲ್ಲಿ ಅಮೂಲ್ ಕುಸ್ತೋಗ್ಬಿಟ್ಟೈತೆ ಒಂದು ಸ್ಥಾನಕ್ಕೆ. ಆರನೇ ಸ್ಥಾನದಲ್ಲಿದ್ದಂಥ ನಂದಿನಿ ಮೇಲಕ್ಕೆ ಬಂದಿದೆ. ಮೂರನೇ ಸ್ಥಾನದಲ್ಲಿದ್ದಂಥ ಅಮೂಲ್ ಕುಸ್ತೋಗಿದೆ. ಎರಡನೇ ಸ್ಥಾನದಲ್ಲಿದ್ದಂಥ ಅಮೂಲ್ ಮೂರನೇ ಸ್ಥಾನಕ್ಕೆ ಕುಸ್ತಿದೆ. ಇದು ಕರ್ನಾಟಕದ ನಂದಿನಿ, ಇದು ಕರ್ನಾಟಕದ KMF, ಇದು ನಮ್ಮ ಹಿರಿಮೆ. ಬ್ರ್ಯಾಂಡ್ ಫುಟ್ ಪ್ರಿಂಟ್ ಎಂಬ ಬ್ರ್ಯಾಂಡ್ ರ್ಯಾಂಕಿಂಗ್ ಪಟ್ಟಿಯನ್ನು ಲಂಡನ್ ಮೂಲದ ಮಾರುಕಟ್ಟೆ ಸಂಶೋಧನಾ ಗುಂಪಿಗೆ ಕಾಂತಾರ್ ವರ್ಲ್ಡ್ ಪ್ಯಾನೆಲ್ ಪ್ರಕಟಿಸಿದೆ. ಅಮೂಲ್ ವರ್ಸಸ್ ನಂದಿನಿ 2023 ಮೇ ತಿಂಗಳಲ್ಲಿ ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಗುಜರಾತ್ನ ಅಮೂಲ್ ಬ್ರ್ಯಾಂಡ್ ಹಾಲು ರಾಜ್ಯದ ಮಾರುಕಟ್ಟೆ ಪ್ರವೇಶಿಸಲು ಪ್ರಯತ್ನಿಸಿದೆ ಎಂಬ ವಿಚಾರ ಭಾರಿ ಗದ್ದಲ ಕಾರಣವಾಗಿದೆ. ಸಾಫ್ಕೋರ್ಸ್ ಈಗಾಗಲೇ ಹೇಳಿದಾಗೆ ಒಟ್ಟಿನಲ್ಲಿ ನಂದಿನಿ ಯಾವತ್ತಿದ್ರೂ ಶ್ರೇಷ್ಠ, KMF ಕನ್ನಡಿಗರಿಗೆ ಯಾವತ್ತಿದ್ರೂ ಶ್ರೇಷ್ಠ. ನೀವು ಅದನ್ನು ಇಡೀ ದೇಶದಲ್ಲಿ ವಿಲೀನ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಇಡೀ ದೇಶ ಒಂದೇ ಬ್ರ್ಯಾಂಡ್ ಮಾಡ್ತೀವಿ ಅಂದರೆ ಕನ್ನಡಿಗರು ಸಹಿಸಲ್ಲ. ಏನಾರು ಅಪ್ಪಿತಪ್ಪಿ ಮತ್ತೆ ಅದನ್ನ ಮಾಡ್ತೀವಿ ಅಂದರೆ ಲೋಕಸಭೆಯಲ್ಲಿ ದಬಾಕ್ಬಿಡ್ತಾರೆ ಜನ. ಯಾವ ಕಾರಣಕ್ಕೆ ಒಪ್ಕೊಳ್ಳಲ್ಲ ರೀ? ನಾವ್ಯಾಕೆ ಸೇರಿಸ್ಬೇಕು? ಅಮೂಲ್ನೇ ತಗೊಬಂದು ಸೇರಿಸ್ರಿ ನಂದಿನಿ ಜೊತೆಗೆ, ಆಗುತ್ತಾ ನಿಮ್ಮ ಕೈಲಿ? ಅದನ್ನು ಬಿಟ್ಬಿಟ್ಟು ನೀವಿಬ್ಬರು ಗುಜರಾತ್ ಅವರು ಅಮಿತ್ ಶಾ ಮೋದಿ ಅಂದ್ಬಿಟ್ಟು ಗುಜರಾತ್ ಅಮೂಲ್ನ ತಗೊಂಡು ಅಮೂಲ್ ಜೊತೆಗೆ ಹೋಗ್ಬಿಟ್ಟು ನಂದಿನಿ ಸೇರಿಸ್ತೀನಿ ಅಂದರೆ ಯಾರು ಒಪ್ಕೋತಾರೆ? ಇವೆಲ್ಲ BJP ಹಿನ್ನಡೆಗೆ ಕಾರಣವಾದ ಅಂಶಗಳು. ಸುಮ್ಮನೆ ಬಂದ್ಬಿಟ್ಟು ಬಾಯಿಗೆ ಬಂದಿದ್ದ ಭಾಷಣ ಮಾಡಿ ಹೋಗ್ಬಿಟ್ರೆ ಸಾಧ್ಯ ಇಲ್ಲ. ಗ್ರೌಂಡ್ ರಿಪೋರ್ಟು, ಗ್ರೌಂಡ್ ರಿಯಾಲಿಟಿ, ಜನರ ನಾಡಮಿಡಿತ, ಇಲ್ಲಿಯ ಸಮಸ್ಯೆಗಳು, ಲೋಕಲಾಗಿ ಏನೆಲ್ಲ ಗೊಂದಲಗಳಿವೆ, ಲೋಕಲಾಗಿ ಏನೆಲ್ಲ ಅಭಿವೃದ್ಧಿ ಆಗಬೇಕು, ಇವುಗಳಿಗೆ ಗೊತ್ತಿದ್ದರೆ ಮಾತ್ರ ಸುಮ್ಮನೆ ರೋಡ್ ಶೋ ಮಾಡ್ತೀನಿ, ರ್ಯಾಲಿ ಮಾಡ್ತೀನಿ, ಸಮಾವೇಶ ಮಾಡ್ತೀನಿ ಅಂದ್ಬಿಟ್ರೆ ಜನ ಒಪ್ಪಲ್ಲ. ಕರ್ನಾಟಕದಲ್ಲಿ BJP ಹಿನ್ನಡೆಗೆ ಅಮಿತ್ ಶಾ ಮಾಡಿದಂಥ ಈ ಭಾಷಣ ಕೂಡ ಒಂದು ಕಾರಣ ಅಂದರೂ ತಪ್ಪಾಗೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಅಟ್ ದ ಸೇಮ್ ಟೈಮ್ ನಂದಿನಿ ಬ್ರ್ಯಾಂಡ್ ಒಂದು ಸ್ಥಾನ ಮೇಲಕ್ಕೆ ಹೋಗಿದೆ, ಅಮೂಲ್ ಬ್ರ್ಯಾಂಡ್ ಒಂದು ಸ್ಥಾನ ಕೆಳಕ್ಕೆ ಕುಸ್ತಿದೆ. ನಮ್ಮ ಹೆಮ್ಮೆಯ ನಂದಿನಿ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.